ಚುನಾವಣಾ ಅಧಿಕಾರಿಗಳು ಹಾಗೂ ತಹಶೀಲ್ದಾರ್ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ ಓಪನ್. ಲೋಕಯುದ್ಧದ ಮತಗಟ್ಟೆ ಕಡೆ ಅಧಿಕಾರಿಗಳು ರೆಡಿ. ಸೆಕ್ಟರ್ ಆಫೀಸರ್ಗಳಿಗೆ ಸೂಚನೆ, ದಯವಿಟ್ಟು ತಮ್ಮ ಸೆಕ್ಟರ್ಗೆ ತಮ್ಮ ವ್ಯಾಪ್ತಿಯಲ್ಲಿರುವ ಮತಗಟ್ಟೆಗಳಿಗೆ ತೆರಳುವಂತಹ ಸಿಬ್ಬಂದಿ ವರ್ಗದವರು ತಾವು ಫಸ್ಟ್ ಅವರು ಮತಗಟ್ಟೆಗೆ ತೆರಳಲು ಸೂಚನೆ ನೀಡತಕ್ಕದ್ದು. ಆ ನಂತರ ಅದೇನೇ ಸಮಸ್ಯೆ ಇದ್ದರೂ ತಾವು ಬಗೆಹರಿಸ. ಕೊರಟಗೆರೆ ಪಟ್ಟಣದ ಜೂನಿಯರ್ ಕಾಲೇಜಿನಲ್ಲಿರುವ ಸ್ಟ್ರಾಂಗ್ ರೂಮ್ ಓಪನ್. ಸಿಬ್ಬಂದಿಗಳಿಗೆ ಬಸ್ ವ್ಯವಸ್ಥೆ, ಪೊಲೀಸ್ ಭದ್ರತೆಯಲ್ಲಿ ಮತಗಟ್ಟೆಗಳ ಕಡೆ ಸಿಬ್ಬಂದಿಗಳ ನಡೆ. ಮೊದಲ ಹಂತದ ಚುನಾವಣೆಗೆ ಸಕಲ ಸಿದ್ಧತೆ ಮಾಡಿಕೊಂಡು ಅಧಿಕಾರಿಗಳು ದೇಶದ ಭವಿಷ್ಯ ಮತದಾರನ ಕೈಯಲ್ಲಿ, ಇನ್ನು 7 ಗಂಟೆ ಮಾತ್ರ ಬಾಕಿ. ನಾಳೆ ನಡೆಯಲಿರುವ ಚುನಾವಣೆಯಲ್ಲಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ 240 ಮತಗಟ್ಟೆಗಳಲ್ಲಿ 2100 ಚುನಾವಣಾ ಸಿಬ್ಬಂದಿಗಳ ನಿಯೋಜನೆ ಮಾಡಿದ್ದು, 500 ಹೆಚ್ಚು ಪೊಲೀಸ್ ಸಿಬ್ಬಂದಿಗಳ ಜೊತೆ ಕೇರಳ ಪೊಲೀಸ್ ಹಾಗೂ ಸಿಆರ್ಪಿಎಫ್ ಮಿಲಿಟರಿ ಪಡೆ ಹದ್ದಿನ ಕಣ್ಗಾವಲಿನಲ್ಲಿ ಈ ಚುನಾವಣೆ ನಡೆಯುತ್ತಿದ್ದು, 18 ವರ್ಷ ಮೇಲ್ಪಟ್ಟ ಎಲ್ಲ ಮತದಾರರು ಈ ತಮ್ಮ ಕ್ಷೇತ್ರದ ಮತಗಟ್ಟೆಗಳಿಗೆ ತೆರಳಿ ಮತದಾನವನ್ನು ಮಾಡಿ ಎಂದು ತಹಶೀಲ್ದಾರ್ ಮಂಜುನಾಥ್ ತಿಳಿಸಿದರು. ಸ್ಟಾಫ್ ಕೂಡ ಎಲ್ಲಾನು ಸಮರ್ಪಕವಾಗಿ ಎಲ್ಲ ಮತಗಟ್ಟೆಗಳಿಗೆ ಅವಶ್ಯಕ ಇರುವ ಸಿಬ್ಬಂದಿಯನ್ನು ನಾವು ನಿಯೋಜಿಸಿದೀವಿ. ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ. ನಮಸ್ಕಾರ. ಈಗಿನ ಕೊರಟಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾಳೆ ನಡೆಯುವ ತುಮಕೂರು ಲೋಕಸಭಾ ಚುನಾವಣೆಯ ನಿಮಿತ್ತ ಸುಮಾರು 240 ಪೋಲಿಂಗ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 2100 ಹೆಚ್ಚು ಸಿಬ್ಬಂದಿಯವರು ಅಧಿಕಾರಿಗಳು ಈ ಒಂದು ಚುನಾವಣೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. 1250 ಪೋಲಿಂಗ್ ಪಾರ್ಟಿ ಸಿಬ್ಬಂದಿಯವರಾದರೆ ಸುಮಾರು 500 ಹೆಚ್ಚು ಪೊಲೀಸ್ ಸಿಬ್ಬಂದಿಯವರಿದ್ದಾರೆ. ವಿಶೇಷವಾಗಿ CAPF ಆಗಿರ್ಬೋದು ಮತ್ತು ಕೇರಳ ಪೊಲೀಸ್ ಅವರನ್ನು ಕೊಡುಗೆ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಈಗ ಇನ್ನೇನು ಪೋಲಿಂಗ್ ಪಾರ್ಟಿಗಳು ತಮ್ಮ ತಮ್ಮ ಮತಗಟ್ಟೆಗಳಿಗೆ ಹೊರಡ್ತಾರೆ. ಅದಕ್ಕೋಸ್ಕರ ತಾವೆಲ್ಲರೂ ದಯವಿಟ್ಟು 18 ವರ್ಷ ಮೇಲ್ಪಟ್ಟ ಎಲ್ಲ ಮತದಾರರು ನಮ್ಮ ಕ್ಷೇತ್ರ ಆಗಿರ್ಬೋದು ಯಾವುದೇ ಕ್ಷೇತ್ರ ಆಗಿರ್ಬೋದು ದಯವಿಟ್ಟು ತಮ್ಮ ತಮ್ಮ ಮತಗಟ್ಟೆಗಳಿಗೆ ಹೋಗಿ ಮತದಾನವನ್ನು ಮಾಡಿ ಮತದಾನ ಪ್ರಜಾಪ್ರಭುತ್ವ ಹಬ್ಬವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ಕೋರ್ತೀವಿ. ನಾಳೆ ಬೆಳಗ್ಗೆ 8 ಗಂಟೆಯಿಂದ 8 ಗಂಟೆವರೆಗೂ ಮತದಾನ ಮಾಡೋದಕ್ಕೆ ಅವಕಾಶ ಇರುತ್ತೆ? ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಮತದಾನ ಅವಕಾಶ ಇರುತ್ತೆ. ಸೊ ಮತದಾನಕ್ಕೆ ಬೇಕಾದಂಥ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ನಾವು ಮತಗಟ್ಟೆ ವ್ಯಾಪ್ತಿಗಳಲ್ಲಿ ಕಲ್ಪಿಸಿದ್ದೇವೆ. ವಿಶೇಷವಾಗಿ ವಿಕಲಾಂಗಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೂ ಕೂಡ ಸಾರಿಗೆ ಸೌಲಭ್ಯವನ್ನು. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಮತದಾರರ ಸಂಖ್ಯೆ ಈ ಕೆಳಗಿನಂತೆ. ಪುರುಷ ಮತದಾರರು 10,02,837, ಮಹಿಳಾ ಮತದಾರರು 10,04,513, ಒಟ್ಟು ಮತದಾರರ ಸಂಖ್ಯೆ 20,07,361. ತಪ್ಪದೇ ನಾಳೆ ಮತದಾನ ಕೇಂದ್ರಕ್ಕೆ ತೆರಳಿ ಎಲ್ಲರೂ ಮತವನ್ನು ಮಾಡಿ, ಇದು ನಮ್ಮ ಹಕ್ಕು. ನಮ್ಮ ಶ್ರೀ ಟಿವಿ ಕನ್ನಡ ವಾಹಿನಿಯ ಕಳಕಳಿಯ ಮನವಿ. ವರದಿ ಮಂಜುಸ್ವಾಮಿ, MN ಕೊರಟಗೆರೆ. ಈಗ ಇನ್ನು 10-15 ನಿಮಿಷದಲ್ಲಿ ಪ್ರೆಷರ್ ಅನ್ನು ಬಿದ್ದಿರೋರು ಈ ಬಿಲ್ಡಿಂಗ್ ನ ಮೇಲ್ಭಾಗದಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಕುಂತಬೇಕಾಗ್ತದೆ. ಇಲ್ಲಿ ಮುಂದೆ ಯಾರು ಕಾಣಿಸ್ಬಾರ್ದು. ನೀವು ಕಾಣಿಸಿದ್ದೀರಾ ಅಂತ ಹೇಳಿದ್ರೆ ನೀವು ಹೋಗಿಲ್ಲ ಅಂತ ಅರ್ಥ. ಇಲ್ಲ ರೂಮ್ಗಳು